ಚಂದ್ರ ನಾಯ್ಕ ಅವರೊಬ್ಬ ಅಪರೂಪದ ಕಲಾವಿದ. 35 ವರ್ಷಗಳ ಕಾಲ ಯಕ್ಷರಂಗದಲ್ಲಿ ಹಾಸ್ಯಗಾರನಾಗಿ ಲಕ್ಷಾಂತರ ಜನರನ್ನ ರಂಜಿಸಿದವರು. ಮೂರು ಹೊತ್ತು ಊಟದ ಆಸೆಗಾಗಿ ಬಡಗತಿಟ್ಟು ಯಕ್ಷಗಾನದ ಮಂದಾರ್ತಿ ಸಾಲಿಗ್ರಾಮ ಸೇರಿದಂತೆ ಹಲವು ಮೇಳಗಳಲ್ಲಿ ದುಡಿದವರು. ಮೂರುವರೆ ದಶಕಗಳ ಸೇವೆ ಸಲ್ಲಿಸಿದ ನಂತರ ಸ್ವಂತಕ್ಕೊಂದು ಮನೆ ಕಟ್ಟಿಸಿಕೊಳ್ಳಬೇಕು ಎಂಬ ಆಸೆಯಾಗಿತ್ತು. ತಕ್ಕಮಟ್ಟಿಗೆ ಚೆನ್ನಾಗಿರುವ ಆರ್ಸಿಸಿ ಮನೆಯೊಂದರ ನಿರ್ಮಾಣಕ್ಕೆ ಕೈ ಹಾಕಿದರು. ಅಷ್ಟರಲ್ಲಿ ಕೊರೋನಾ ಮಹಾಮಾರಿಯಂತೆ ಅಪ್ಪಳಿಸಿತು. ಕಲಾವಿದರ ಬದುಕು ಅಕ್ಷರಶಃ ನರಕವಾಗಿ ಬಿಟ್ಟಿತ್ತು. ಹಿರಿಯ ಕಲಾವಿದ ಚಂದ್ರ ನಾಯ್ಕರ ಬದುಕು ಕೂಡ ಅದಕ್ಕಿಂತ ಹೊರತಾಗಿರಲಿಲ್ಲ. ಕಟ್ಟಿಸಲು ಹೊರಟಿದ್ದ ಕನಸಿನ ಮನೆ ಅರ್ಧಕ್ಕೆ ನಿಂತಿತು. ದಿಕ್ಕೆ ತೋಚದಂತಾಗಿ ಈ ಕಲಾವಿದ ಸಾಲದಲ್ಲಿ ಮುಳುಗಿ ಹೋದರು. ಇವರ ಮಗಳು ಗೀತಾ ಕಲಿಕೆಯಲ್ಲಿ ಬಹಳ ಮುಂದಿದ್ರು, ಹಾಗಾಗಿ ಉಡುಪಿಯ ವಿದ್ಯಾಪೋಷಕನಿಂದ ಶಿಕ್ಷಣಕ್ಕೆ ನೆರವು ಪಡಿತಾ ಇದ್ರು. ಯಕ್ಷಗಾನ ಮತ್ತು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುವ ಉಡುಪಿಯ ಯಕ್ಷಗಾನ ಕಲಾರಂಗ ಈ ಕಲಾವಿದ ಮತ್ತು ವಿದ್ಯಾರ್ಥಿನಿಯ ಸಂಕಟವನ್ನು ಅರ್ಥ ಮಾಡಿಕೊಳ್ತು. ಅರ್ಧಕ್ಕೆ ಕೈಬಿಟ್ಟ ಮನೆಗೆ ಮರುಜೀವ ನೀಡಲು ನೆರವಿನ ಹಸ್ತ ಚಾಚಿತು. ದಾನಿಗಳ ನೆರವು ಪಡೆದು ತಿಂಗಳುಗಳ ಪರಿಶ್ರಮದಿಂದ ಕಲಾವಿದ ಚಂದ್ರನಾಯ್ಕರ ಕನಸಿನ ಮನೆ ಇದೀಗ ಪೂರ್ಣಗೊಂಡಿದೆ. ಬಗ್ಗೆ ಅಂತ ಗೊತ್ತಿಲ್ಲ. ಆಮೇಲೆ ಅಲ್ಲಿ ಹೋದಲ್ಲೆಲ್ಲ ಫುಲ್ ಇದು ಎಷ್ಟು ಜನ ಹೆಲ್ಪ್ ಮಾಡ್ತಿದೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ಈ ಮನೆ ವಿಷಯ ಬಂದರೆ ತುಂಬ ಖುಷಿ ಆಯ್ತು. ಈ ಮನೆ ಕಂಡರೆ ತುಂಬ ಹೆಲ್ಪ್ ಮಾಡಿದರು ಅವರು. ನೆಕ್ಸ್ಟ್ ಮೊದಲಿನ ಮನೆ ತುಂಬ ಸಣ್ಣದಂದರೆ ಮಳೆಗಾಲದಲ್ಲೆಲ್ಲ ತುಂಬ ಕಷ್ಟ ಆಗ್ತಿತ್ತು. ಮಲ್ಗೋಲ್ಲ ಜಾಗಲೆಲ್ಲ ನೀರೆಲ್ಲ ಬರ್ತಿತ್ತು. ಮಳೆಗಾಲದಂಗೆಲ್ಲ ಗಾಳಿ ಮಳೆ ಎಲ್ಲ ಬಂದಲ್ಲೆಲ್ಲ ತಗಡೆಲ್ಲ ಹಾರಿ ಹೊತ್ತೆ ಅಂತ ಹೆದರಿಕೊಂಡು ಆಡ್ತಿದ್ದಿನ. ಮತ್ತು ಅವರು ಹೆಲ್ಪ್ ಮಾಡಿದ ಅವರಿಗೆ ಎಚ್ ಎಸ್ ಶೆಟ್ರವರಿಗೆ ಧನ್ಯವಾದ ಹೇಳ್ತೇನೆ. ಥ್ಯಾಂಕ್ ಯು ಸರ್. ಮತ್ತು ನನಗೆ ಈ ಸಂಸ್ಥೆಯಿಂದ ತುಂಬ ಹೆಲ್ಪ್ ಆಗಿದೆ. ಸೆಲ್ಕೋ ಸೋಲರ್ ಕಂಪ್ನಿಯಿಂದ ಒಂದು ಟ್ಯಾಬನ್ನು ಕೊಟ್ಟಿರೋ. ಮತ್ತು ಅದಕ್ಕೆ ಮುರಳಿ ಸರ್ಗೂ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಹಾಗೆ ಗಂಗಾಧರ್ ಸರ್ಗೂ ಮನೆ ಹೇಗಾಗ್ತಿದೆ ಅಂತ ನೋಡಲಿಕ್ಕೆ ಅವರು ಬರ್ತಾಯಿದ್ರು. ಅವರಿಗೂ ಧನ್ಯವಾದ ಹೇಳ್ತೇನೆ. ಥ್ಯಾಂಕ್ ಯು ಸರ್. ಹಾಗೂ ಇವತ್ತು ಬಂದ ಎಲ್ಲ ವಿದ್ಯಾಪೋಷಕನ ಸದಸ್ಯರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಹಾಗೆ ಇಲ್ಲಿ ಬಂದಿರುವ ಯಕ್ಷಗಾನ ಕಲಾವಿದರಿಗೂ ಧನ್ಯವಾದ. ಯಕ್ಷಗಾನ ಕಲಾರಂಗ ಕಷ್ಟದಲ್ಲಿರುವ ಕಲಾವಿದರ ಸಹಕಾರಕ್ಕೆ ಯಾವತ್ತೂ ನೇತೃತ್ವ ವಹಿಸಿದೆ. ಈವರೆಗೂ ಸುಮಾರು 21 ಮನೆಗಳನ್ನು ಬಡ ವಿದ್ಯಾರ್ಥಿಗಳು ಹಾಗೂ ಕಲಾವಿದರಿಗೆ ಕಟ್ಟಿಸಿಕೊಟ್ಟಿದೆ. ಕೇವಲ ಮನೆ ಕಟ್ಟಿಸಿಕೊಡುವುದು ಮಾತ್ರವಲ್ಲ, ಸಾವಿರಾರು ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವಾಗಿದೆ. ವಿದ್ಯುತ್ ಇಲ್ಲದ ಮನೆಗೆ ವಿದ್ಯುತ್ ಸಂಪರ್ಕ, ಅಪಘಾತವಾದರೆ ವಿಮೆ, ಕಲಾವಿದರ ಸಾವು ಸಂಭವಿಸಿದರೆ ಆರ್ಥಿಕ ನೆರವು, ಹೀಗೆ ಕಲಾವಿದರ ಸರ್ವತೋಮುಖ ಅಭಿವೃದ್ಧಿಗೆ ಪಣ ತೊಟ್ಟಿದೆ. ಉದಾರ ಮನಸ್ಸಿನ ಉಳ್ಳವರಿಂದ ಸಹಾಯ ಪಡೆದು ಬಡತನದಿಂದ ನಲುಗುವವರ ಕುಟುಂಬಗಳಿಗೆ ಸಹಾಯ ಮಾಡುತ್ತಾ ಬಂದಿದೆ. ಹೀಗೆ ಸಹಾಯ ಮಾಡಿದ ಹಣದ ಪ್ರಮಾಣ ಅದೆಷ್ಟೋ ಕೋಟಿ ಮೀರಿದೆ. ಸಂಶೋಧನಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಕೃಷಿ ಸಾಧಕ ಎಚ್ ಶ್ರೀನಿವಾಸ ಶೆಟ್ಟಿ ಅವರಿಂದ 6-7 ಲಕ್ಷ ರೂಪಾಯಿಯ ನೆರವು ಪಡೆದು ಅರ್ಧಕ್ಕೆ ಮೊಟಕುಗೊಂಡ ಮನೆಯನ್ನು ಪೂರ್ಣಗೊಳಿಸಿ ಕಲಾ ಸೇವೆ ಮಾಡಿದೆ. ಆಫೀಸಿಗೆ ಒಂದು 3 ತಿಂಗಳ ಹಿಂದೆ ನಾನು ಮತ್ತು ನಮ್ಮ ಸ್ನೇಹಿತರು ಇವರು ಹಡಗು ಭೂಮಿ ಒಂದು ಕಾರ್ಯಕ್ರಮ ಇತ್ತು. ಅದಕ್ಕೆ ಬಂದವರು ಹೋದಾವಾಗ ಮುರಳಿ ಅವರು ಹೇಳಿದರು, ನಮ್ಮದು ಕಲಾರಂಗದಿಂದ ವಿದ್ಯಾಪೋಷಕದಿಂದ ನಮ್ಮ ಮಕ್ಕಳಿಗೆಲ್ಲ ಮನೆ ಮಾಡಿಕೊಡ್ತೀವಿ, ಆದರೆ ಇದೊಂದು ವಿಶೇಷವಾದ ವಿಚಾರ. ಯಾಕಂದರೆ ನಮ್ಮ ವಿದ್ಯಾಪೋಷಕದಲ್ಲಿ ಅಥವಾ ಕಲಾರಂಗದಲ್ಲಿ ಪ್ರೊವಿಷನ್ ಇಲ್ಲ ಇದು ಕೊಡಲಿಕ್ಕೆ. ಯಾಕಂದರೆ ಸಂಕಷ್ಟದಲ್ಲಿದ್ದಾರೆ, ಅವರು ಅರ್ಧ ಮನೆ ಕಟ್ಟಿ ನಿಲ್ಲಿಸಿದ್ದಾರೆ. ನೀವೇನಾದರೂ ಒಪ್ಪಿಗೆ ಕೊಟ್ಟರೆ ನಾವು ಅದ್ರ ಬಗ್ಗೆ ಮಾಡಿಕೊಡ್ಬೇಕಂತಿದ್ದೀವಿ ಅಂತ. ಆವಾಗ ನಾನು ಅವರಿಗೆ ಒಂದು ಹಿಂದಿಯಲ್ಲಿ ಒಂದು ಉತ್ತಮವಾದ ಗಾದೆ ಇದೆ, ಅಂದರೆ ಮನುಷ್ಯನಿಗೆ ಮಾವಿನ ಹಣ್ಣು ತಿನ್ನೋದ್ರಲ್ಲಿ ಆಸೆ ಇರಬೇಕು ಹೊರತು ಗೊರಟನ್ನು ಲೆಕ್ಕ ಮಾಡಬಾರ್ದು ಅಂತ. ಅಂದರೆ ನಾವು ಯಾವಾಗಲೂ ಕೆಲಸ ಮಾಡುವಾಗ ಅದು ಪ್ರತಿಫಲ ಅಥವಾ ಆ ಕಾನೂನಿನ ಅಥವಾ ಪ್ರೊವಿಷನ್ ಏನು ನಿಯಮದ ಬಗ್ಗೆ ಆಲೋಚನೆ ಮಾಡಬಾರ್ದು. ಅದರಿಂದ ಆ ಫಲಾನುಭವಿಗಳಿಗೆ ಏನು ಒಳ್ಳೆಯದಾಗತ್ತೆ ಅದರಿಂದ ಉಪಕಾರ ಆಗುತ್ತೆ ಅಷ್ಟು ಮಾತ್ರ ನೋಡಬೇಕು, ತಾವು ಮಾಡಿಕೊಡಿ ಅಂತ. ಅದ ನಂತರ ಇವರು ಬಹಳ ಕಡಿಮೆ ಟೈಮಲ್ಲಿ ಸುಂದರವಾಗಿ ಮಾಡಿದ್ದಾರೆ. ಒಂದು ವಿಚಾರ ಮಾತ್ರ ಅವ್ರು ನನಗೆ ಹೇಳಲಿಲ್ಲ. ಒಂದು ವಿಚಾರ ಹೇಳಿದರು, ಮಂದರ್ತಿ ಮೇಳದಲ್ಲಿ ಆಟದಲ್ಲಿ ಕಲಾವಿದರು, ಅವ್ರ ಮಗಳು ನಮ್ಮಲ್ಲಿ ಕೆಲಸ ಮಾಡ್ತಾರೆ, ಇನ್ನೊಂದು ಮಗಳು ವಿದ್ಯಾಪೋಷಕದ ಇದು ಅಂತ ಹೇಳಿದರು. ಆದರೆ ಈ ಮಂದರ್ತಿಯಲ್ಲಿ ಅಂತ ಅವ್ರು ಹೇಳಿರಲಿಲ್ಲ, ಅಥವಾ ಹೇಳಿದರೆ ನನಗೆ ನೆನಪು ಕೇಳಿಸ್ಕೊಳ್ಳಿರಲಿಲ್ಲ ಏನೋ ಗೊತ್ತಿಲ್ಲ. ಈ ಊರಿನೊಂದಿಗೆ ನಮಗೊಂದು ರೀತಿ ಭಾವನಾತ್ಮಕವಾದ ಸ್ಪಂದನೆ ಇದೆ.
ಸಾಮಾಜಿಕ ತುಡಿತ ಕಷ್ಟದಲ್ಲಿದ್ದವರ ನೊಂದವರಿಗೆ ನಾವು ಸ್ಪಂದಿಸಬೇಕೆಂಬ ಒಂದು ಕಾಳಜಿ ಬಿಟ್ಟರೆ ಬೇರೆ ವಿದ್ಯಾಪೋಷಕ ಮಾಡಲಿಕ್ಕೆ ನಮಗೆ ಅಗತ್ಯವಿಲ್ಲ. ನಮ್ಮ ಬಯಲಾಸಲ್ಲಿ ಇರಲಿಲ್ಲ, ಮತ್ತೆ ಸೇರ್ಪಡೆ ಮಾಡ್ಕೊಂಡದ್ದು ನಾವು. ಹಾಗೆ ಮನೆ ಭೇಟಿ ಮಾಡಿದಾಗ ನಮಗೆ ಪರಿಸ್ಥಿತಿ ಗೊತ್ತಾಯಿತು, ಸುಮಾರು 150 ಮಕ್ಕಳ ಮನೆಗೆ ಸೋಲಾರ್ ದೀಪ ಹಾಕಿದ್ದೇವೆ. ಹೀಗೆ ಮನೆಯೂ ಕೂಡ ಹಾಗೆ, ನಮಗೆ ಮೊದಲು ಕಾನ್ಸೆಪ್ಟ್ ಇಲ್ಲ, ಕಡೆಗೆ ಮಾಡ್ತಾ ಮಾಡ್ತಾ. ಆದರೆ ಒಳ್ಳೆ ಕೆಲಸ ಮಾಡಿದರೆ ನಿಮಗೆ ಹೇಗೆ ರೆಸ್ಪಾಂಡ್ ಆಗ್ತದೆ ಎಂಬುದಕ್ಕೆ ಕಲಾರಂಗ ಒಂದು ನಿದರ್ಶನ. ಮೊನ್ನೆ ಒಬ್ರು ಹೇಳಿದರು, ಇನ್ನು ಕಲಾರಂಗದ ಬಗ್ಗೆ PhD ಮಾಡಬೇಕು ಹೇಳಿದ್ದೇನೆ ಮುರಳಿ ಅಂತ ಒಬ್ಬರು, ದೊಡ್ಡ ಸ್ಕಾಲರ್. ಇದಕ್ಕಿಂತ ದೊಡ್ಡ ಸಾಧನೆ ಏನು ಹೇಳಿ? ನಮ್ಮ ಸಂಸ್ಥೆಯ ಚಟುವಟಿಕೆಯ ಬಗ್ಗೆ PhD ಮಾಡಬೇಕು ಅಂತ ಒಬ್ಬರು ದೊಡ್ಡ ಸಂಶೋಧಕರು ಹೇಳಿದ್ದು ಮಾತು ಇದು ನಿಜ ಅರ್ಥದಲ್ಲಿ ಸತ್ಯ. ಒಳ್ಳೆ ಕೆಲಸ ಮಾಡಿದ್ದಕ್ಕೆ ನಮಗೆ ಬೆಂಬಲ ಸಿಗ್ತದೆ ಹೇಳೋದಕ್ಕೆ ನೋಡಿ, ಅಧ್ಯಕ್ಷರು ಹೇಳಿದರು ಮೊನ್ನೆ ಕೋಟೇಶ್ವರದ ಕುಂದಾಪುರದಲ್ಲಿ ನಾವು ಮನೆ ಕಟ್ಟಿಸ್ಕೊಟ್ಟೆವು, 8 ಮನೆ ಘೋಷಣೆ. ಮನೆ ಕಟ್ಟಿಸ್ಕೊಡ್ತಾ ಇದ್ದಾರೆ ಅಂತೇಳಿ ಯಾರ್ಯಾರು ಕಟ್ಟಿಸ್ಕೊಡೋದಿಲ್ಲ ನಾವು, ಅದು ಅದು ಸ್ಪಷ್ಟ ಇದೆ. ಯಾಕಂದರೆ ದಾನಿಗಳ ವಿಶ್ವಾಸವನ್ನು ಉಳಿಸಿಕೊಳ್ಳೋ ದೊಡ್ಡ ಹೊಣೆಗಾರಿಕೆ ನಮಗಿದೆ. ಎಲ್ಲಿಯಾದರೂ ಅವರು ಇವರು ಕಳ್ಳರು ಮೋಸ ಮಾಡ್ತಾರೆ ಸ್ವಜನ ಪಕ್ಷಪಾತಿ ಅಂತ ಗೊತ್ತಾದರೆ ಇಡೀ ಸಂಸ್ಥೆ ನಮ್ಮದು ಡೆಮಲಿಷ್ ಆದಾಗೆ. ಸೊ ಅದರ ಬಗ್ಗೆ ತುಂಬ ಕಾಳಜಿಯನ್ನು ಈ ಸಂಸ್ಥೆ ವಹಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಮನೆಗೆ ಬಂದರೆ ನಿಜಕ್ಕೂ ಈ ಮನೆಯನ್ನು ಕಟ್ಟಿಸ್ಕೊಡುವ ಉದ್ದೇಶ ಇರಲಿಲ್ಲ ನನಗೆ. ಅಧ್ಯಕ್ಷರು ಹೇಳಿದ ಹಾಗೆ ನಮ್ಮದು ಹಂಚಿನ ಮನೆ, 5-6 ಲಕ್ಷ ರೂಪಾಯಿ. ಅದಕ್ಕೆ 3 ಮನೆಯನ್ನು ಅವರೇ ಸ್ಪಾನ್ಸರ್ ಮಾಡಿದ್ದಾರೆ, ಅವರೇ ನಿಂತು ಅವರೇ ಅವರ ಕಾರ್ಯಕ್ಕೆ ಎಷ್ಟೋ ಸಲ ಅವರ ಕೆಲಸಗಾರನ್ನೇ ಕರೆಸಿ ದೂರ ದೂರಕ್ಕೆ ಮುಲ್ಕಿಲ್ಲಿ ಇವರು ಆಸಿಸಿ ಮಾಡಿದ್ದಾರೆ. ಪರಿಸ್ಥಿತಿ ನೋಡುವಾಗ ಚಿಂತಾಜನಕ ಮಾಡಿಕೊಂಡು ಹೋದರು ಅವರು. ಸ್ವಲ್ಪ ಸಾಲವೂ ಸಿಕ್ಕಿತು, ಜಾಗ ಉಡುಪರು ಈಗಾಗಲೇ ಹೇಳಿದಾಗೆ 100,000 ಕೊಟ್ಟಿಲ್ಲ ಕೊಟ್ಟಿದ್ದಾರೆ. ಇಂತಹ ಒಬ್ಬ ವ್ಯಕ್ತಿಯ ಸಂಪರ್ಕ ಆಯಿತು, ಅವರು ಮೊನ್ನೆ ಘೋಷಿಸಿದ್ರು, ಆಗ ಮೆಲ್ಲ ಹೇಳಿದೆ ಹೀಗೆ RCC ಆಗಿದೆ ಹೇಗೆ ಸರ್, ಅಡ್ಡಿಲ್ಲ ಅಡ್ಡಿಲ್ಲ ಮಾಡಿ ಅಂದರು. ಆಮೇಲೆ ನಾವು ಇದಕ್ಕೆ ಒಪ್ಪಿಕೊಟ್ಟದ್ದನ್ನು ಮಾಡಿ ಅಂತೇಳಿ ಮತ್ತೆ ಅವ್ರು ಹೇಳಿದ ಮೇಲೆ ಒಂದೂವರೆ ತಿಂಗಳಲ್ಲಿ ಇದು ಮನೆ ಕಂಪ್ಲೀಟ್ ಆಯಿತು. ಕೊರೋನಾ ಮಹಾಮಾರಿಯ ನೇರ ಪರಿಣಾಮಗಳನ್ನು ಅನೇಕ ವ್ಯಕ್ತಿಗಳ ಸಾವು ಮತ್ತು ನರಳಾಟದಲ್ಲಿ ಕಂಡಿದ್ದೇವೆ. ಆದರೆ ಪರೋಕ್ಷ ಪರಿಣಾಮಗಳನ್ನು ಅಳತೆ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಕಲಾಕ್ಷೇತ್ರಕ್ಕೆ ಕೊರೋನಾ ಕೊಟ್ಟ ಹೊಡೆತ ಅಷ್ಟಿಷ್ಟಲ್ಲ, ಜೀವಮಾನವಿಡೀ ನಮ್ಮನ್ನು ರಂಜಿಸಿದ ಕಲಾವಿದರ ನೆರವಿಗೆ ಇಂಥ ಉದಾರ ಮನಸ್ಸುಗಳ ಅಗತ್ಯವಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.